ನಿನ್ನೆ ಮೊನ್ನೆ ಎರಡು ದಿನ ಸಿಕ್ಕಾಪಟ್ಟೆ ಮಳೆ ಆಗಿತ್ತು, ಬಹಳಷ್ಟು ಅವಾಂತರ ಸೃಷ್ಟಿ ಮಾಡಿತ್ತು. ಈಗ ಬಿಬಿಎಂಪಿ ವಿಶೇಷಾಧಿಕಾರಿ ಹಲವು ಕಡೆಗಳಲ್ಲಿ ಭೇಟಿ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಹೆಬ್ಬಾಳ ಸುತ್ತಮುತ್ತ ಸಾಕಷ್ಟು ಅನಾಹುತವನ್ನೇ ಸೃಷ್ಟಿ ಮಾಡಿತ್ತು ಈ ಒಂದು ಮಳೆ. ಹಾಗಾಗಿ ಎಲ್ಲೆಲ್ಲಿ ಏನೇನು ನಷ್ಟ ಆಗಿದೆ, ಏನೇನು ಸಮಸ್ಯೆ ಆಗಿದೆ, ಅದೆಲ್ಲವನ್ನು ವೀಕ್ಷಣೆ ಮಾಡೋದಕ್ಕೆ ಬಿಬಿಎಂಪಿಯ ವಿಶೇಷ ಅಧಿಕಾರಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಳೆ ಹಾನಿಯಾದಂತಹ ಪ್ರದೇಶಕ್ಕೆ ಗೌರವ್ ಗುಪ್ತ ಭೇಟಿಯನ್ನು ಕೊಟ್ಟಿದ್ದಾರೆ, ಮತ್ತು ಅಲ್ಲಿಯ ಸ್ಥಳೀಯರ ಜೊತೆಗೆ ಕೂಡ ಮಾತನಾಡಿದ್ದಾರೆ, ಮತ್ತು ಜೊತೆಗೆ ಅಲ್ಲಿಯ ಕಾರ್ಪೊರೇಟರ್ಸ್ ಏನಿರ್ತಾರೆ ಅಥವಾ ಸ್ಥಳೀಯ ಆಡಳಿತ ಏನು ಜನಪ್ರತಿನಿಧಿಗಳು ಏನಿರ್ತಾರೆ ಅವ್ರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಮಳೆ ಬಂದರೂ ಕೂಡ ದೊಡ್ಡ ಅನಾಹುತನೇ ಆಗಿಬಿಡುತ್ತೆ. ಪ್ರತಿ ಬಾರಿಯೂ ಕೂಡ ನಾವು ಇದನ್ನೇ ನೋಡ್ತೀವಿ, ಮಳೆ ಆದಾಗ ಮಳೆ ಆಗತ್ತೆ, ಒಂದಷ್ಟು ಕಡೆ ನೀರು ತುಂಬಿಕೊಳ್ಳುತ್ತೆ, ಒಂದಷ್ಟು ಹಾನಿಯಾಗತ್ತೆ. ಮಾರನೇ ದಿವಸ ಅಧಿಕಾರಿಗಳು ಬಂದು ನೋಡ್ತಾರೆ, ವೀಕ್ಷಣೆ ಮಾಡ್ತಾರೆ, ಓ ಈಗ ಅನ್ಕೊಂಡು ಕೇಳಿಕೊಂಡು ಹೋಗ್ತಾರೆ. ಇದೇ ಆಗೋದು ಬಿಟ್ಟರೆ ಇದು ಮುಂದಿನ ಹೆಜ್ಜೆ ಇಡೋದೇ ಇಲ್ಲ, ಇಲ್ಲಿಗೆ ಇರುತ್ತೆ. ಇನ್ನೊಂದು ನಾಲ್ಕು ದಿವಸ ಬಿಟ್ಟು ಮತ್ತೆ ಮಳೆ ಆದರೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಹೀಗೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ನಿಜ, ಎಸ್, ನಾವು ನೋಡಿದ್ವಿ ಎಷ್ಟೆಲ್ಲ ಅವಾಂತರ ಆಯಿತು, ಅದರಲ್ಲೂ ಈ ಬಾರಿ ಮಳೆ ನಿಜಕ್ಕೂ ಒಂದು ಸಣ್ಣ ಮಳೆಗೆ ಹೀಗೆ ತತ್ತರಿಸಿ ಹೋಗ್ಬಿಡ್ತು ಬೆಂಗಳೂರು ರಾಜಧಾನಿ. ಒಂದು ರೀತಿಯಾಗಿ ನೆರೆ ಬಂದಿತ್ತೇನೋ ಅನ್ನುವಂತಹ ರೀತಿಯಾದಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಹಾಗಾಗಿನೇ ಗೌರವ್ ಗುಪ್ತಾ ಅವರು ಭೇಟಿ ಮಾಡಿದ್ದಾರೆ, ಅಲ್ಲಿನ ಸ್ಥಳೀಯ ಆಡಳಿತಾಧಿಕಾರಿಯಾಗಿರ್ಬೋದು, ಕಾರ್ಪೊರೇಟರ್ಗಳಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಒಂದಾದರೂ ರಸ್ತೆ ಸರಿ ಮಾಡಿದ್ದೀರಾ ನೀವು, ಸರಿ ಮಾಡಿಸಿದ್ದೀರಾ ನೀವು? ಏನು ಮಳೆ ಪ್ರತಿ ಬಾರಿ ಬರುವಂಥದ್ದು ಕಾಲಕಾಲಕ್ಕೂ ಆಗಲೇಬೇಕು, ಆದರೆ ನಾವು ಅದಕ್ಕೆ ಸನ್ನದ್ಧರಾಗಬೇಕೇ ಹೊರತು ಮಳೆ ಬಂದ ಮೇಲೆ ಹಾನಿ ಆದಮೇಲೆ ಅದನ್ನು ಸರಿಪಡಿಸೋದಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತರಾಟೆಗೆ ತೆಗೆದುಕೊಂಡರು. ಸುತ್ತಮುತ್ತಲಿನ ಪ್ರದೇಶ ಆಗಿರ್ಬೋದು, ಎಷ್ಟು ಹಾನಿಯಾಗಿದೆ, ಜನರು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸಿದ್ರು, ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ವೀಕ್ಷಣೆಯನ್ನ ಮಾಡಿದ್ದಾರೆ. ಹೌದು, ಈಗ ಕಾರ್ಪೊರೇಟರ್ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನಮಗೆ ಅಧಿಕಾರಾವಧಿ ಮುಗಿದಿದೆ ಅಂತಾರೆ. ಅಧಿಕಾರ ಇದ್ದಾಗ ಏನು ಮಾಡಿದ್ರೋ ಗೊತ್ತಿಲ್ಲ, ಯಾವ ರಸ್ತೆಗಳು ನೋಡಿದ್ರೂ ಹಾಗೆ ಹೊಂಡ ಬಿದ್ದಿದೆ, ಚರಂಡಿಗಳನ್ನು ಕ್ಲೀನ್ ಮಾಡಿಸಿಲ್ಲ, ಮಳೆ ಬರೋಕ್ಕಿಂತ ಮೊದಲು ಇದೆಲ್ಲ ಮಾಡಿಸ್ಬೇಕಾಗಿತ್ತು, ಏನೂ ಮಾಡಿಸಿಲ್ಲ. ಕೇಳಿದ್ರೆ ಕೋವಿಡಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ ನಾವು ಅಂತಾರೆ, ಈಗ ಕೇಳಿದ್ರೆ ನಮ್ಮ ಅಧಿಕಾರಾವಧಿ ಮುಗಿದೋಯ್ತು ಅಂತಾರೆ, ಏನು ಮಾಡೋಣ? ನೆಟ್ವರ್ಕ್ ಇಲ್ಲ ಸರ್, ಈ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ ಸರ್, ಎಲ್ಲ ಸಾರ್ಮೋಟರ್ ಟೈಮಿಗೆ ಬಂದು ಲೇಬಿಗೆ ಬರ್ತಾ ಇದೆ. ಅಷ್ಟು ವಾಟರ್ನು ನಾವು ಬಟ್ ಇದನ್ನ ಸರಿಯಾದ ಕೋಆರ್ಡಿನೇಷನ್ ದಲ್ಲಿ ನೀವುಗಳು ಮಾಡಬೇಕು. ಯು ಡೋಂಟ್ ರಿಕ್ವೈರ್ ನ್ಯಾಚುರಲ್ ಕೆಲಾಮಿಟಿ ಅಂದ್ರೆ ಇಂಥ ಇದು ಸನ್ನಿವೇಶದಲ್ಲಿ ಮಾತ್ರ ನೀವು ಯೋಚನೆ ಮಾಡ್ತೀರಾ ಅನ್ನೋದು ಸರಿ ಇಲ್ಲ. ಈ ಸಬ್ ಲೈನ್ ಎಲ್ಲ ಸೀವೇಜ್ ಹೋಯ್ತಲ್ಲ ಸರ್, ಸೀವೇಜ್ ಹೋಗದೆ ಎಲ್ಲ ಮಹಾತ್ಮ ಗಾಂಧಿಗೆ ಎಲ್ಲ ರಿವರ್ಸ್ ಆಯ್ತಾ ಇದೆ ಸರ್. ಅದೇ ನನ್ನ ಪ್ರಾಬ್ಲಮ್ ರೇಟ್, ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಸರ್. ನೆಟ್ವರ್ಕ್ ಇಲ್ಲಿ ನೆಟ್ವರ್ಕ್ ಇಲ್ಲ ಸರ್, ಈ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ ಸರ್, ಎಲ್ಲ ಸಾರ್ಮೋಟರ್ ಟೈಮಿಗೆ ಬಂದು ಲೇಬಿಗೆ ಬರ್ತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ನೇರ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ, ಈಗ ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ಪ್ರದೇಶಕ್ಕೆ ಭೇಟಿ ಕೊಟ್ಟರು, ಮಳೆ ಹಾನಿ ಪ್ರದೇಶಕ್ಕೆ ವೀಕ್ಷಣೆಯನ್ನ ಮಾಡಿದ್ರು, ಒಂದಷ್ಟು ತರಾಟೆ ತೆಗೆದುಕೊಂಡ್ರು ಅಧಿಕಾರಿಗಳನ್ನ, ಕಾರ್ಪೊರೇಟರ್ಸ್ ಅನ್ನ. ಏನು ಉತ್ತರ ಕೊಟ್ಟರು? ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಹೀಗಾಗದೇ ಇರೋ ತರ ಏನು ಎಚ್ಚರಿಕೆ ವಹಿಸಿದ್ದಾರೆ? ಈಗ ಯಶಿಲ್ಪಾ, ಈಗಾಗಲೇ ಎರಡು ದಿನಗಳ ಹಿಂದೆ ಏನು ಭಾರಿ ಮಳೆಯಾಗಿತ್ತು, ಸೊ ಈ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದು. ಒಂದು ರೀತಿಯಾಗಿ ಹೆಬ್ಬಾಳದ ಕೋಡಿಗೆಹಳ್ಳಿ ಒಂದು ಏನು ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ ಕೆಳಗೂ ಕೂಡ ಸಾಕಷ್ಟು ರೀತಿಯ ಅವಾಂತರವಾಗಿತ್ತು. ಜೊತೆಗೆ ಹೆಣ್ಣೂರು ಆಗಿರ್ಬೋದು, ಹಾಗೆ ಹೊರಭಾವ್ ಆಗಿರ್ಬೋದು, ಇಂತಹ ಸುತ್ತಮುತ್ತ ಅಂದರೆ ಹೆಬ್ಬಾಳದ ಸುತ್ತಮುತ್ತ ಇರುವಂತಹ ಹಲವಾರು ಪ್ರದೇಶಗಳಲ್ಲಿ ಒಂದು ರೀತಿಯಾಗಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರವಾಗಿತ್ತು. ಇದರಿಂದ ಜನರು ಕೂಡ ಒಂದು ರೀತಿಯಾಗಿ ರೋಸಿ ಹೋಗಿದ್ರು. ಯಾಕಂತ ಹೇಳಿದ್ರೆ ಮಳೆ ಆಗಿರುವಂತಹ ಅಲ್ಪ ಪ್ರಮಾಣದಲ್ಲಿ ಇಷ್ಟೊಂದು ಬೆಂಗಳೂರಲ್ಲೂ ಕೂಡ ಈ ರೀತಿಯ ಒಂದು ರೀತಿಗೆ ಪ್ರವಾಹದ ಭೀತಿ ಉಂಟಾಗುತ್ತಾ ಅಂತ ಕುರಿತಾಗೂ ಕೂಡ ಒಂದು ರೀತಿಗೆ ಜನರು ಒಂದು ರೀತಿಗೆ ಭಯಭೀತಿ ಆಗಿದ್ರು. ಸೊ ಹೀಗಾಗಿಯೇ ಈಗಾಗಲೇ ಹೊಸದಾಗಿ ಆಡಳಿತಾಧಿಕಾರಿಯಾಗಿ ಬಿಬಿಎಂಪಿ ಆಡಳಿತಾಧಿಕಾರಿಯಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ಗೌರವ್ ಗುಪ್ತಾ ಅವರು ಅಧಿಕಾರ ಸ್ವೀಕಾರ ಮಾಡಿ ಎರಡೇ ದಿನಗಳಲ್ಲಿ ಈಗಾಗಲೇ ಬೆಳ್ಳಂ ಬೆಳಗ್ಗೆಯೇ ಒಂದು ರೀತಿಯಾಗಿ ಇನ್ಸ್ಪೆಕ್ಷನ್ಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳನ್ನ ಕೂಡ ಒಂದು ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಹಲವಾರು ರಸ್ತೆಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಸೊ ಹೀಗಾಗಿ ಈ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಯಾಕೆ ನೀವು ಇನ್ನು
ಕೆಲಸವನ್ನ ಕಂಪ್ಲೀಟ್ ಮಾಡಿಲ್ಲ, ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತೀರಾ, ಎಲ್ಲ ಕೆಲಸವೂ ಕೂಡ ಪೂರ್ಣವಾಗಿದೆ ಎಂಬುದಾಗಿ ಮಾಹಿತಿಯನ್ನ ಕೊಡ್ತೀರಾ, ಆದ್ರೆ ಇಲ್ಲಿ ಬಂದಂತ ನೋಡಿದಂತ ಸಂದರ್ಭದಲ್ಲಿ ಯಾವ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣವಾಗಿಲ್ಲ. ಜೊತೆಗೆ ಈಗಾಗಲೇ ಈ ಸ್ಥಳೀಯರು ಕೂಡ ಅಂದ್ರೆ ಇಲ್ಲಿನ ಏನ್ ಜನರೇನಿರ್ತಾರೆ ಅವರು ಕೂಡ ಒಂದು ರೀತಿಯಾಗಿ ಗೌರವ್ ಗುಪ್ತಾ ಅವರೊಂದಿಗೆ ತಮಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಈ ಮಳೆಯಿಂದಾಗಿ ಎಷ್ಟು ವರ್ಷಗಳಿಂದ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಕುರಿತಾಗೂ ಕೂಡ ಒಂದು ರೀತಿಯಾಗಿ ಅವರ ಸಮಸ್ಯೆಗಳನ್ನ ಅವರ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲೂ ಕೂಡ ಅವರ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ದಾರೆ ಗೌರವ್ ಗುಪ್ತಾ. ಆ ಸಂದರ್ಭದಲ್ಲೂ ಕೂಡ ಅವರೇನು ಸಮಸ್ಯೆಗಳೇನಿರುತ್ತೆ ಹಾಗೆ ಅವರಿಗೆ ಒಂದು ರೀತಿಯಾಗಿ ಈ ಸಮಸ್ಯೆಗಳನ್ನ ಪರಿಹರಿಸೋದಾಗೂ ಕೂಡ ಆಗಾಗಲೇ ಭರವಸೆಯನ್ನು ಕೂಡ ಆಗಾಗಲೇ ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಹೆಬ್ಬಾಳದ ಸಮೀಪ ಇರುವಂತಹ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಳೆದ 2 ದಿನಗಳ ಹಿಂದೆ ಒಂದು ರೀತಿಯಾಗಿ ನೀರು ತುಂಬಿಕೊಂಡು ಸಾಕಷ್ಟು ಸಮಸ್ಯೆ ಆಗಿದ್ದು ಈಗಾಗಲೇ 6:30 ಸುಮಾರಿಗೆ ಅಲ್ಲಿ ಒಂದು ರೀತಿಗೆ ಇನ್ಸ್ಪೆಕ್ಷನ್ ಅನ್ನು ಮಾಡ್ತಾರೆ, ಅಲ್ಲಿ ಅಧಿಕಾರಿಗಳ ಒಂದು ಮಾಹಿತಿಯನ್ನು ಪಡ್ಕೊಳ್ತಾರೆ. ಈ ಒಂದು ಅಂದ್ರೆ ಈ ಒಂದು ಮಳೆ ಬಂದು ತುಂಬಿಕೊಳ್ಳಿಕ್ಕೆ ಏನು ಕಾರಣ, ಮುಖ್ಯವಾದಂತಹ ರೀಸನ್ ಏನು ಅಂತ ಕುರಿತಾಗೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ಅದಾದ ನಂತರದಲ್ಲಿ ಈಗಾಗಲೇ ರಾಚನಹಳ್ಳಿ ಲೇಕ್ ಏನಿದೆ, ಸೊ ಈ ಲೇಕ್ ಸಮೀಪದಲ್ಲಿ ಒಂದು ರೀತಿಯಾಗಿ ಇಲ್ಲಿರುವಂತಹ ಮನೆಗಳಿಗೆ ಏನು ಗ್ರೌಂಡ್ ಫ್ಲೋರ್ ಇರುವಂತಹ ಮನೆಗಳಿಗೆ ಸಾಕಷ್ಟು ನೀರು ನುಗ್ಗಿ ಒಂದು ರೀತಿಗೆ ವಾಹನಗಳಾಗಿರ್ಬೋದು ಮನೆಗಳಾಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿತ್ತು. ಜೊತೆಗೆ ಸಾಕಷ್ಟು ಪ್ರಾಬ್ಲಮ್ಗಳಾಗಿದ್ದು ಹೀಗಾಗಿ ಅಲ್ಲಿ ಏನೇನು ಎಲ್ಲೆಲ್ಲಿ ಪ್ರಾಬ್ಲಮ್ಗಳಾಗಿದೆ ಅಲ್ಲಿಗೆ ಖುದ್ದಾಗಿ ಹೋಗಿ ಗೌರವ್ ಗುಪ್ತಾ ಅವರು ಒಂದು ರೀತಿಗೆ ಇನ್ಸ್ಪೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಗೆ ಒಂದು ರೀತಿಗೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡು ಏನೆಲ್ಲ ಮಾಹಿತಿಗಳು ಸರಿಯಾಗಿ ಇಲ್ವೋ ಅವರಿಗೆ ಒಂದು ರೀತಿ ಅಧಿಕಾರಿಗಳಿಗೂ ಒಂದು ರೀತಿಗೆ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಹೆಣ್ಣೂರಿನ ಸಮೀಪ ಇರುವಂತಹ ಸಾಕಷ್ಟು ಸಮಸ್ಯೆಗಳಾಗಿತ್ತು, ಅಲ್ಲೂ ಕೂಡ ಒಂದು ರೀತಿಗೆ ಜನಸಾಮಾನ್ಯ ರೋಸಿ ಹೋಗಿದ್ರು ಈ ಮಳೆಯಿಂದಾಗಿ, ಮನೆ ಒಳಗೆಲ್ಲವೂ ಕೂಡ ನೀರು ನುಗ್ಗಿ ಒಂದು ರೀತಿಯಾಗಿ ಮನೆಯ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಹೀಗಾಗಿ ಹೆಣ್ಣೂರಿನ ಸಮೀಪ ಇರುವಂತಹ ಅಲ್ಲಿನ ಏನೇನು ಮಳೆಯಿಂದಾಗಿ ಏನೇನು ಹಾನಿಯಾಗಿತ್ತು ಅಲ್ಲಿನ ಪ್ರದೇಶಗಳು ಕೂಡ ಈಗಾಗಲೇ ಭೇಟಿ ನೀಡಿ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಇನ್ಸ್ಪೆಕ್ಷನ್ ಮುಂದುವರಿಯುತ್ತೆ. ಅದಾದ ನಂತರದಲ್ಲಿ ಜನರ ಸಮಸ್ಯೆ ಹಾಗೆ ಆಡಳಿತ ಅಧಿಕಾರಿಗಳ ಅಧಿಕಾರಿಗಳೇನಿರ್ತಾರೆ ಅವರ ಒಂದು ಮಾಹಿತಿಯ ಮೇರೆಗೆ ಇನ್ನ ಸಮಸ್ಯೆಗಳನ್ನ ಪರಿಹರಿಸೋದಾಗಿ ಈಗಾಗಲೇ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಶಿಲ್ಪ. ಓಕೆ ಪೂರ್ಣಿಮಾ, ಕೇವಲ ನಾವು ಗೌರವ್ ಗುಪ್ತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, 2 ದಿನದಲ್ಲೇ ಅಧಿಕಾರ ವಹಿಸಿಕೊಂಡಂತ 2 ದಿನದಲ್ಲೇ ಬೆಳಿಗ್ಗೆನೆ ಬಂದು ಆಯಾ ಪ್ರದೇಶಗಳನ್ನ ವೀಕ್ಷಣೆ ಮಾಡಿ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಅಧಿಕಾರಿಗಳು ಇದೇ ಕೆಲಸನೇ ಮಾಡ್ತಾರೆ, ಆದ್ರೆ ಗೌರವ್ ಗುಪ್ತ ಮಾಡ್ತಾ ಇರುವಂಥದ್ದು ಕೂಡ ಒಳ್ಳೆ ಕೆಲಸನೇ, ಆದ್ರೆ ಇಲ್ಲಿಗೆ ನಿಲ್ಲಬಾರ್ದು. ಇದಾದ ನಂತರ ಅವರ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಮುಂದುವರಿಯುತ್ತಾ ಮುಂದಿನ ಸ್ಟೆಪ್ ಅನ್ನ ತಗೊಳ್ತಾರ, ಅಥವಾ ಕೇವಲವಾಗಿ ಅವರ ಸಮಸ್ಯೆಗಳನ್ನು ಕೇಳಿಕೊಂಡು ಹೋಗ್ಬಿಡ್ತಾರ, ಮುಂದೆ ಸ್ಟೆಪ್ ಯಾವ ರೀತಿ ತಗೊಳ್ತಾರೆ, ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ? ಯಾಕಂದ್ರೆ ಈಗ ಕಾರ್ಪೊರೇಟರ್ ಅಧಿಕಾರಾವಧಿ ಮುಗಿದಿದೆ ಅಂತ ಹೇಳ್ತಾರೆ, ಏನ್ ಮಾಡ್ತಾರೆ ಮುಂದೆ? ಹೌದು ಹರೀಶ್, ಈಗ ಎಲ್ಲರಿಗೂ ಕೂಡ ಕಾಡುವಂತಹ ಯಕ್ಷಗಾನ ಪ್ರಶ್ನೆ ಅಂದ್ರೆ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಕಾರ್ಪೊರೇಟರ್ಗಳ ಅವಧಿ ಕೂಡ ಈಗಾಗಲೇ ಮುಗಿದಿದೆ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಲ್ಲಿನ ಸಮಸ್ಯೆಗಳನ್ನ ನಿಭಾಯಿಸ್ತಾರೆ BPMP ಅಧಿಕಾರಿಗಳು ಎನ್ನುವ ಕುರಿತಾಗೂ ಕೂಡ ಒಂದು ರೀತಿಗೆ ಗೊಂದಲ ಇದೆ. ಅಂತಹ ಸಂದರ್ಭದಲ್ಲಿ ಈಗಾಗಲೇ ಆಡಳಿತ ಸ್ವೀಕಾರ ಮಾಡಿ 2 ದಿನಕ್ಕೆ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ ಅಂತ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಬಹುಶಃ ಇಲ್ಲಿನ ಸಮಸ್ಯೆಗಳನ್ನ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಸರಿ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಕೂಡ ಏನು ತುಂಬಾ ಜಾಸ್ತಿ ಆಗ್ತಾ ಇದೆ ಪ್ರಾಬ್ಲಮ್, ಆ ಸಮಸ್ಯೆಗಳನ್ನ ಪರಿಹರಿಸೋದಾಗಿ ಈಗಾಗಲೇ ಅವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಈಗ ಸದ್ಯಕ್ಕೆ ಈಗ ಮಳೆಗಾಲದ ಸಂದರ್ಭದಲ್ಲಿ ಏನ್ ಮಾಡಬಹುದು, ಈ ಮಳೆಗಾಲದ ನೀರು ಮನೆಯೊಳಗೆ ಹೋಗದಂತೆ ಏನ್ ಸಮಸ್ಯೆಗಳನ್ನ ತಡೆಗಟ್ಟಬಹುದು ಅನ್ನೋದ ಕುರಿತಾಗೂ ಕೂಡ ಒಂದು ವಾರದ ಒಳಗಡೆ ಎಲ್ಲಾ ಕೆಲಸಗಳನ್ನ ಮಾಡಬೇಕು ಅಂತ ಕುರಿತಾಗೂ ಕೂಡ ಖಡಕ್ ಆಗಿ ಅಧಿಕಾರಿಗಳಿಗೆ ಈಗಾಗಲೇ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಅಧಿಕಾರಿಗಳು ಸಹ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಬಹುಶಃ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಬಹುದು. ಈಗಾಗಲೇ ಕೋಡಿಹಳ್ಳಿಯ ಒಂದು ಹೆಬ್ಬಾಳದ ಒಂದು ಫ್ಲೈಓವರ್ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದ್ದು, ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ಕುರಿತಾಗೂ ಕೂಡ ಕೆಲವೊಂದು ಮಾಹಿತಿಗಳನ್ನ ತೆಗೆದುಕೊಂಡು ಈಗಾಗಲೇ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನ ಈಗಾಗಲೇ ಹುಡುಕ್ತಾ ಇದ್ದಾರೆ ಹರೀಶ್.